ಗೈಸ್, ರಾಜ್ ಫಿಲ್ಮಿ ಟಾಕೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು, ಇವತ್ತಿನ ವಿಷಯ ಏನಪ್ಪ ಅಂದ್ರೆ February 16 ಡಿ ಭಾಸ್ಕರ್ ಅವರು ಬರ್ತಡೇ. ಸೊ ಬರ್ತಡೇಗೋಸ್ಕರ ಅಭಿಮಾನಿಗಳು ದರ್ಶನ್ ಸರ್ ಕಡೆಯಿಂದ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಾವ್ರ ಅಂದ್ರೆ D56 ಅಪ್ಡೇಟ್ ಕೇಳ್ತಾವ್ರ ಗುರು. ಸೊ ಇದು ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಟೀಸರ್ನ ದರ್ಶನ್ ಸರ್ ಅವ್ರ ಬರ್ತಡೇಗೆ ಬಿಟ್ಟಿದ್ದು. ಸೊ ಇಲ್ಲಿ ನನ್ನ ಪ್ರಕಾರ D56 ಅಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಒಂದು ಟೈಟಲ್ ಅನೌನ್ಸ್ಮೆಂಟ್ ಅನ್ನ ಮಾಡ್ಬೋದು, ಇಲ್ಲ ಒಂದು ಮೋಷನ್ ಪೋಸ್ಟರ್ ಅನ್ನ ಬಿಡ್ಬೋದು ಗುರು. ಆದ್ರೆ ಅಪ್ಡೇಟ್ ಮಾತ್ರ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದ್ರೆ ನನ್ನ ಕಡೆಯಿಂದ D56 ಏನಪ್ಪ ಒಂದು ಹೇಳ್ತೀನಿ ಅಂದ್ರೆ, ಸೊ ಮೊದಲನೇದಾಗಿ ಇದು ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ ಗುರು. D56 ಮೇಲೆ ಏನಕ್ಕೆ ತಿರ್ಗಾ ಇಷ್ಟೊಂದು ಹೈಪ್ ಸೃಷ್ಟಿ ಆಗ್ತಿತ್ತು ಅಂದ್ರೆ, ಮಾಸ್ತಿ ಅವರು ಡೈಲಾಗ್ ರೈಟರ್ ಮಾಸ್ತಿ ಅವರು ಸೊ ಒಂದು ಕಡೆ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ರು, D56 ನಡೆಯೋದು ಒಂದು 1970 ಕತೆ, ಸೊ ಬರೆಯುವಾಗ ಭಯ ಭಕ್ತಿಯಿಂದ ಬರಿತಾ ಇದ್ದೀನಿ ಅಂತ ಅದು ಹೇಳ್ಬಿಟ್ಟು ಸೊ ಜನಗಳಲ್ಲಿ ಒಂಥರ ತುಂಬಾನೇ ಕುತೂಹಲ ಹುಟ್ಟಾಕೋರು ಗುರು. ಆಮೇಲೆ ನನಗಿಲ್ಲಿ ತರುಣ್ ಸುಧೀರ್ ಅವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ, ಸರ್ ಇವ್ರಿಗೆ ದರ್ಶನ್ ಸರ್ ಅವ್ರಿಗೆ ಒಂದು ಒಳ್ಳೆ ಕಮ್ ಬ್ಯಾಕ್ ಬೇಕು ಸರ್, ಸೀರಿಯಸ್ ಆಗಿ ಹೇಳ್ತೀನಿ. ಆ ಸಾರಥಿ ಬುಲ್ಬುಲ್ ಸಿನಿಮಾ ಆದಮೇಲೆ ಆ ಥರ ದರ್ಶನ್ ಸರ್ನ ನಾವು ಯಾವ ಥರ ನೋಡ್ಬೇಕಂತಿದ್ದೀವಿ ಆ ಥರ ನಮಗೆ ಆ ಫೀಲ್ ಆಗ್ತಲ್ಲ. ರಾಬರ್ಟ್ ಸಿನಿಮಾ ಚೆನ್ನಾಗಿತ್ತು, ಆದರೆ ನಮಗಿನ್ನೂ ಅದರಲ್ಲಿ ಇನ್ನೂ ಏನೋ ಬೇಕು ಅನ್ನಿಸ್ತು. ಸೀರಿಯಸ್ ಆಗಿ ಹೇಳ್ತೀನಿ, ಯಾರ್ಯಾರಿಗೆ ಬೇಜಾರಾಗುತ್ತೋ ಗೊತ್ತಿಲ್ಲ ಗುರು, ಆದರೆ ಇನ್ನೂ ಏನೋ ಬೇಕು. ಸೊ ದರ್ಶನ್ ಸರ್ ಅವರು ಸಿನಿಮಾಗಳು ನಾವು ನೋಡ್ಕೊಂಬಿಟ್ಟು ಬಂದಿದ್ವಿ ಚಿಕ್ಕ ವಯಸ್ಸಿಂದ. ಸೊ ಅವ್ರಿಗೆಲ್ಲ ಯಾವ ಥರ ಸಿನಿಮಾ ನಾವು ನೋಡಿದ್ದೀವಿ ಅಂದರೆ, ದಾಸ, ಕರಿಯ, ಸುಂಟ್ರಗಾಳಿ, ಕಳಶಿಪಳ್ಯ, ಮೆಜೆಸ್ಟಿಕ್ಕು, ದತ್ತ, ಸಾರಥಿ, ನವಗ್ರಹ, ಸಂಗೊಳ್ಳಿ ರಾಯಣ್ಣ, ಸೊ ಇವೆಲ್ಲ ನಮಗೇನೋ ಒಂಥರ ಅವು ಮರೆಯೋಕ್ಕಾಗಲಾರ್ದು ಸಿನಿಮಾಗಳು. ಸೊ ಅಂಥ ಸಿನಿಮಾ ಒಂದು ಕೊಡಿ ಸರ್, ಒಂದು ಮಾಸು, ಒಂದು ಕಾಮಿಡಿ ದರ್ಶನ್ ಸರ್ ಅವ್ರು ನೋಡಿದ್ರೆ ತುಂಬಾ ಇಷ್ಟ ಆಗಬೇಕು, ಆ ಫೀಲ್ ಬರಬೇಕು. ಇದು ಗುರು ಬ್ಲಾಕ್ ಬಸ್ಟರ್ ಅಂದರೆ ಎದ್ದೆ ತಟ್ಕೊಂಬಿಟ್ಟು ಹೇಳಬೇಕು ಅವ್ರ ಫ್ಯಾನ್ಸ್ಗಳು, ಆ ಥರ ಸಿನಿಮಾ ಕೊಡಿ. ಸೊ ರಾಬರ್ಟ್ ಸಿನಿಮಾ ನಮಗೆ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಚೂರು ಚೆನ್ನಾಗಿರಬೇಕಾಗಿತ್ತು ಗುರು ಅಂತ ಅನ್ನಿಸ್ತು. ಸೊ ಸಿನಿಮಾ ತುಂಬ ಚೆನ್ನಾಗಿತ್ತು ಗುರು, ಆದರೆ ಒಂದು ಮೈಂಡಲ್ಲಿ ಇರುತ್ತಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ಲರಿಗೂ ಇರುತ್ತೆ ಗುರು. ಸೊ ಅದಾದಮೇಲೆ ನಾನು ಇನ್ನೂ ಒಂದು ತರುಣ್ ಸುಧೀರ್ ಅವ್ರಿಗೆ ಹೇಳ್ಬಿಡ್ತೀನಿ, D56 ಒಂದು ಬೇರೆ ರೀತಿಯಲ್ಲಿ ಕಥೆಯಲ್ಲಿ ಮಾಡಿ ಗುರು. ಯಾಕಂದರೆ ರಾಬರ್ಟ್ ಸಿನಿಮಾದಲ್ಲಿ ಅದೇ ಕಮರ್ಷಿಯಲ್ ಕತೆ ಇತ್ತು. ಸೊ ನಮ್ಗೆ ಚೌಕ ನೋಡಿದ ತಕ್ಷಣ ಅದರಲ್ಲಿ ದರ್ಶನ್ ಸರ್ ಅವ್ರ ಎಂಟ್ರಿ ನೀವು ತೋರಿಸಿದ್ರಿ, ಅದು ನಮಗೆ ಫುಲ್ ಫಿಲಮ್ ಒಂದು ಕಡೆ ಆದರೆ ದರ್ಶನ್ ಸರ್ ಅವ್ರ ಎಂಟ್ರಿ ಒಂದು ಕಡೆ ಇತ್ತು. ಆ ಥರ ಮೋಡಿ ಮಾಡಿತ್ತು ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಅದು ನಾನು ಚಿಕ್ಕ ವಯಸ್ಸಲ್ಲಿ ಯಾರೋ ನನ್ನ ಕರ್ಕೊಂಡೋಗಿದ್ರು ಆ ಸಿನಿಮಾಗೆ, ಚೌಕ ಸಿನಿಮಾಗೆ, ದರ್ಶನ್ ಸರ್ ಅವ್ರ ಎಂಟ್ರಿ ಬಂದ ತಕ್ಷಣ ಇಡೀ ಥಿಯೇಟರು ಒಂಥರ ಬೇರೆ ಥರ ಆಗಿತ್ತು. ಅದರಲ್ಲಿ ಒಂದು ಡೈಲಾಗ್ ಐತೆ, ಕಾಶಿನಾಥ್ ಸರ್ ಅವ್ರಿಗೆ ಹೊಡಿತಾರೆ ಡೈಲಾಗು, ಸೂಪರಾಗಿತ್ತು ಗುರು. ಆ ರಾಬರ್ಟ್ ಅನ್ನೋ ಆ ಕ್ಯಾರೆಕ್ಟರು ಎಲಿವೇಷನ್ ಯಾವ ಥರ ಕೊಟ್ಟಿದ್ದಂದರೆ ಆ ಥರ ಇತ್ತು. ಸೊ ಆ ಥರ ನೀವು ಜನಗಳಲ್ಲಿ ಮೋಡಿ ಮಾಡಬೇಕು D56. ಆ ಥರ ಟೈಟಲ್ ಒಂದು ನೋಡಿದ ತಕ್ಷಣ ಟೈಟಲ್ ಇಷ್ಟ ಆಗಬೇಕು, ಆ ಥರ ಅಪ್ಡೇಟ್ ಕೊಡಿ ಸರ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುರು. ಯಾರಾನ ನನ್ನ ಕಡೆಯಿಂದ ಏನಾನ ಆ ಕಡೆ ಈ ಕಡೆ ಒಂದು ತಪ್ಪು ಮಾತಾಡಿದ್ರೆ ಚಮಿಸ್ಬಿಡಿ. ಸೊ ಹೊಸ ಚಾನೆಲ್ ಗುರು, ಇದೇ ಥರ ಲೇಟೆಸ್ಟ್ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ, ಫಿಲ್ಮಿ ರಿವ್ಯೂಗಳು ಕೊಡ್ತಾ ಇರ್ತೀನಿ ನನ್ನ ಲೋಕಲ್ ಸ್ಟೈಲಲ್ಲಿ. ಥ್ಯಾಂಕ್ ಯು ಗೈಸ್.